ಧರ್ಮಣ್ಣ, ನಿಮ್ಮ ಎಜುಕೇಷನ್ ಬ್ಯಾಕ್ಗ್ರೌಂಡ್ ನೋಡಿ ನಿಮ್ಮ ಮಗಂಗೆ ಸೀಟ್ ಕೊಡೋಕ್ಕಾಗಲ್ಲ. ಐ ಆಮ್ ಸಾರಿ ಮೇಡಮ್. ಏನು ಹೇಳ್ತಿದ್ದೀರಾ? ಇವತ್ತಿನ ಕಾಲದಲ್ಲಿ ಮಗು ಹುಟ್ಟೋದೇ ಕಷ್ಟ, ಅಂತರಲ್ಲಿ ಕಷ್ಟಪಟ್ಟು ಮಗು ಹುಟ್ಟಿಸಿದ್ವಿ, ಅಷ್ಟೇ ಕಷ್ಟಪಟ್ಟು ಓದಿಸ್ತೀವಿ ಮೇಡಮ್. ನಿಮ್ಮ ಮಗ ಅಂದ್ಕೊಂಡು ಒಂದು ಸೀಟ್ ಕೊಡಿ, ನನಗೆ ಹುಟ್ಟೋ ಎರಡನೇ ಮಗುಗೆ ನಿಮ್ಮದೇ ಸೀಡ್ತೀನಿ. ಹಾಂ, ಆಗಲ್ಲ ರೀ, ಕೊಡೋಕ್ಕಾಗೋದಿಲ್ಲ. ಆಗಲ್ಲ. ಏ, ನೀನೊಂದು ಮಾತೇಳೆ, ಅದು ಹೆಂಗೆ ಸೀಟ್ ಕೊಡಲ್ಲ ಅಂತ ನೋಡ್ತೀನಿ ಹೇಳೆ. ಮೇಡಮ್, ನಾನು ಓದ್ಕೊಂಡು ಮಗುಗೂ ಓದಿಸ್ತೀನಿ. ಇಲ್ಲ ಅನ್ಬೇಡಿ ಮೇಡಮ್, ಒಂದೇ ಒಂದು ಸೀಟ್ ಕೊಡಿ ಮೇಡಮ್. ಏನು ನಿಮ್ಮ ಯಜಮಾನ್ರು ಹಿಂಗೆ ಮಾತಾಡ್ತಾರೆ? ಸೀಟ್ ಕೊಟ್ಟರೆ ಭಾಳ ಕಷ್ಟ ಆಗತ್ತೆ ಮುಂದೆ. ಕಷ್ಟ? ಏನು ಕಷ್ಟ ಮೇಡಮ್? ನಾನು ಜೀವನದಲ್ಲಿ ಎಷ್ಟು ಕಷ್ಟಪಟ್ಟಿನಿ ಅಂತ ನಿಮಗೆ ಗೊತ್ತಾಗ್ಬಿಟ್ರೆ ಗೊಳೋ ಅಂತ ಹತ್ತು ಬಿಡ್ತೀರಾ. ನಿಮ್ಮ ಮನೆಗೆ ಮೇಡಮ್, ನಿಮ್ಮ ಮನೆಗೆ ಧರ್ಮಣ್ಣ ಕುತ್ಕೊಳ್ರಿ. ಕೂತ್ಕೊಂತೀನಿ, ಸೀಟ್ ಕೊಡ್ಬೇಕಷ್ಟೇ. ಏನ್ರಿ ಕಷ್ಟಪಟ್ಟಿದ್ದೀರಾ? ಎಷ್ಟ್ರಿ ಕಷ್ಟಪಟ್ಟಿದ್ದೀರಾ? ಯಾರು ಮಾಡಿದ್ರೆ ನೀವೇನು ಕಟ್ ಕಟ್ಟೆ ದಬಾಕಿರೋದು? ಮೇಡಮ್, ರಾಮ ರಾಮರ ಫಿಲ್ಮ್ದು ಮೇಕಿಂಗ್ ಬುಕ್ಕಿದು ನಾನು ಜೀವನದಲ್ಲಿ ಎಷ್ಟು ಕಷ್ಟಪಟ್ಟಿದ್ದೀನಿ, ಎಷ್ಟು ಸ್ಟ್ರಗಲ್ ಮಾಡಿದ್ದೀನಿ, ಫುಲ್ ಡೀಟೇಲ್ಸ್ ಇದರಲ್ಲಿದೆ. ಒಂದು ಸಲ ಓದಿ, ನೀವೇ ಕರೆದು ನನ್ನ ಮಗನಿಗೆ ಸೀಟ್ ಕೊಡ್ತೀರಾ? ನಡೆಯ ಹೋಗೋಣ ಮಲ್ಲೆ ಮಗನೇ. ರಾಮ ರಾಮ ರಾಮರೇ.